ನಮಸ್ಕಾರ ಕಣ್ರಣ್ಣ ಅಕ್ಕಂದಿರ ನಿಮಗೂ ಸಹ ನಮ್ ನಮಸ್ಕಾರ ಕಣ್ರಿ ಇವತ್ತೇನು ಹೇಳಕ್ ಬಂದಿದ್ದೀನಿ ನಿಮಗೆ ಅದೇನಂದ್ರೆ ನಮ್ ನೈನಕ್ಕ ಇದ್ದಾರಲ್ಲ ಅದೇ ಕಣ್ರಿ ಸೌತ್ ಆಕ್ಟ್ರೆಸ್ ನೈನ್ ತಾರ ಅವರೇ ಸ್ವಲ್ಪ ದಿವಸದ ಹಿಂದೆ ನಿರ್ದೇಶಕ ವಿಘ್ನೇಶ್ ಶಿವನ್ ಜೊತೆ ಮದುವೆ ಆಗಿದ್ರು ಇವಾಗ ಇನ್ನೊಂದು ವಿಷಯ ಕೇಳಿ ಬರ್ತೈತೆ ಓ ಹನಿಮೂನ್ಗೆ ಎಲ್ಲಿ ಹೋಗಿದ್ದಾರೆ ಅಂತ ನಾವು ಹೇಳೋಕ್ ಬಂದ್ವಿ ಅಂತ ಗೆಸ್ ಮಾಡ್ತಿದ್ದೀರಾ ಶಿಶಿ ಶಿಶಿ ಶಿ ಅದೆಲ್ಲ ಅವ್ರ ಪ್ರೈವೇಟ್ ಮ್ಯಾಟ್ರ್ ಕಣ್ರು ಅದಾದ್ಮೇಲೆ ಇಡೀ ರಾಜ್ಯ ಖುಷಿ ಪಡುವ ಸುದ್ದಿಯನ್ನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗ ಏನ್ ಸುದ್ದಿ ಹರಿದಾಡ್ತಿದೆ ಗೊತ್ತಾ ಗಂಡ ಹೆಂಡತಿ ಇಬ್ಬರ ದುಡ್ಡು ಲೆಕ್ಕ ಹಾಕೋಕ್ ಹೋದ್ರೆ ಲಕ್ಷ್ಮೀ ದೇವಿಗೆ ನಿದ್ರೆ ಬಂದ್ರೂ ಬರಬಹುದು ಅಂತ ಇವರಿಬ್ಬರ ಒಟ್ಟು ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ 215 ಕೋಟಿ ರೂಪಾಯಿ ಆಗುತ್ತಂತೆ ಇನ್ನು ಕೆಲವರು ಹೇಳೋ ಪ್ರಕಾರ ಇಬ್ಬರ ಹತ್ರ ಇರೋ ಆಸ್ತಿ ಸೇರಿಸಿದ್ರೆ ಹತ್ರ ಹತ್ರ ಸುಮಾರು 270 ಕೋಟಿ ರೂಪಾಯಿ ಆಗುತ್ತಂತೆ ಅದರಲ್ಲೂ ಲೇಡಿ ಸೂಪರ್ ಸ್ಟಾರ್ ನೈನ್ ತಾರ ಬಳಿ ಬರೋಬ್ಬರಿ 165 ಕೋಟಿ ರೂಪಾಯಿ ಆಸ್ತಿ ಇದೆಯಂತೆ ರೀ ಹೈದರಾಬಾದ್ನಲ್ಲಿ 15 ಕೋಟಿ ಬೆಲೆ ಬಾಳುವ ಎರಡು ಮನೆಗಳು ಚೆನ್ನೈನಲ್ಲಿ 4BHKಯ ಎರಡು ಫ್ಲ್ಯಾಟ್ಸ್ ಅಷ್ಟೆಲ್ಲ ಬೆಂಗಳೂರು ಕೇರಳದಲ್ಲೂ ಆಸ್ತಿ ಮಾಡಿಟ್ಟಿದ್ದಾರಂತೆ ಇನ್ನು ನೆಕ್ಸ್ಟ್ ಜೈಮ್ ರವಿ ಜೊತೆ ನಟಿಸೋ ಸಿನಿಮಾದಲ್ಲಿ ಬರೀ 20 ದಿವಸದ ಕಾಲ್ ಶೀಟಿಗೆ 10 ಕೋಟಿ ಚಾರ್ಜ್ ಮಾಡಿದ್ದಾರಂತ್ರಿ ಇನ್ನು ತಮ್ಮ ಗಂಡ ವಿಘ್ನೇಶ್ ಶಿವನ್ಗೆ ಬರೋಬ್ಬರಿ 20 ಕೋಟಿ ಬೆಲೆ ಬಾಳುವ ಬಂಗ್ಲೆಯೊಂದನ್ನು ಗಿಫ್ಟ್ ನೀಡಿದ್ದಾರಂತೆ ವಿಘ್ನೇಶ್ ಹತ್ರ ಸರಿ ಸುಮಾರು 50 ಕೋಟಿ ಇದೆಯಂತೆ ದುಡ್ಡೇ ದೊಡ್ಡಪ್ಪ ಅಲ್ವಾ ಸದ್ಯಕ್ಕಂತೂ ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಇವರಿಬ್ಬರ ದುಡ್ಡಿನದ್ದೇ ಗಮ್ಮತ್ತು